ನಮಸ್ತೆ ವೀಕ್ಷಕರೇ, ಸಂಪೂರ್ಣವಾಣಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ಯುವತಿ ಹೇಳಿಕೆಯಿಂದ ರಮೇಶ್ ಜಾರಕಿಹೊಳಿಗೆ ಸಂಕಷ್ಟ. ರಾಜ್ಯದಲ್ಲಿ ಸಂಚಲನವನ್ನು ಸೃಷ್ಟಿಸಿರುವ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಯದ್ದು ಎನ್ನಲಾದ ಸಿಡಿ ಕೇಸ್ಗೆ ಕೊನೆಗೂ ಅಂತ್ಯ ಕಾಣುತ್ತಿದೆ. ಸಿಆರ್ಪಿಸಿ 164 ಅನ್ವಯ ಯುವತಿ ಕೋರ್ಟ್ಗೆ ಹಾಜರಾಗಿ ಸ್ವಇಚ್ಛ ಹೇಳಿಕೆ ನೀಡಲು ಕೋರ್ಟ್ ಅನುಮತಿ ನೀಡಿತ್ತು. ಇಂದು ಕೋರ್ಟ್ಗೆ ಹಾಜರಾದ ಯುವತಿ ತನ್ನ ಹೇಳಿಕೆ ದಾಖಲಿಸಿದ್ದಾಳೆ. ಈ ಬಳಿಕ ಯುವತಿಯನ್ನು ಎಸ್ಐಟಿ ಅಧಿಕಾರಿಗಳು ತಮ್ಮ ಜೊತೆ ಕರೆದೊಯ್ದಿದ್ದಾರೆ. ಸದ್ಯ ಧ್ವನಿ ಪರೀಕ್ಷೆಗಾಗಿ ಹಾಡುಗೋಡಿಯಲ್ಲಿರುವ ಎಸ್ಐಟಿ ಸೆಲ್ನಲ್ಲಿ ಹಾಜರಾಗಿರುವ ಯುವತಿಗೆ ಪ್ರಶ್ನೆ ಮಾಡಲು ಎಸ್ಐಟಿ ರೆಡಿಯಾಗಿದೆ. ಸುಮಾರು 80 ಪ್ರಶ್ನೆಗಳನ್ನು ಎಸ್ಐಟಿ ರೆಡಿ ಮಾಡಿಕೊಂಡಿದೆ. ಎಸ್ಐಟಿ ಮುಖ್ಯಸ್ಥ ಸೌಮೇಂದು ಮುಖರ್ಜಿಯಿಂದ ವಿಚಾರಣೆ ನಡೆಯುತ್ತಿದೆ. ಇದೀಗ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ನೀಡ್ತೀನಿ ಎಂದು ಯುವತಿ ಹೇಳಿದ್ದಾಳೆ. ಇನ್ನು ಯುವತಿ ಹೇಳಿರುವ ಪ್ರತಿ ಹೇಳಿಕೆಯಿಂದಲೂ ರಮೇಶ್ ಜಾರಕಿಹೊಳಿಗೆ ಸಂಕಷ್ಟ ಎದುರಾಗಲಿದೆ ಎನ್ನಲಾಗಿದೆ. ಈ ಎಲ್ಲ ಘಟನೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿರುವ ಸಿಎಂ ಬಿಎಸ್ವೈ ಹಿಂದೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹಿಂದಿರುಗುವ ಸಾಧ್ಯತೆಗಳಿವೆ. ಯುವತಿಯ ನಡೆಯನ್ನು ಗಮನಿಸಿರುವ ರಮೇಶ್ ಜಾರಕಿಹೊಳಿ ಬಂಧನದ ಭೀತಿಯಿಂದ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿ ಬಂಧನವಾದರೆ ಬೆಳಗಾವಿ ಬೆಂಗಳೂರಿನಲ್ಲಿ ಗಲಾಟೆಯಾಗುವ ಸಾಧ್ಯತೆಗಳಿವೆ. ಈ ಕಾರಣದಿಂದ ಬೆಂಗಳೂರು ಬೆಳಗಾವಿಯೆಲ್ಲ ಭದ್ರತೆ ಹೆಚ್ಚಿಸಲಾಗಿದೆ. ಒಟ್ಟಿನಲ್ಲಿ ಯುವತಿ ಹೇಳಿಕೆಯಿಂದ ಈ ಸಿಡಿ ಪ್ರಕರಣ ಬಹಳ ಪ್ರಾಮುಖ್ಯತೆ ಪಡೆದಿದ್ದು ಇಂದು ರಾತ್ರಿಯ ರಮೇಶ್ ಜಾರಕಿಹೊಳಿಯ ಬಂಧನ ಅನಿವಾರ್ಯವಾಗಿದೆ. ಹಿಂದೆ ರಮೇಶ್ ಜಾರಕಿಹೊಳಿಯ ಬಂಧನವಾಗುತ್ತಾ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದ.